ಸ್ಟೋರಿ 3 ಮಿನಿಟ್ಸ್ ಎಲ್ಲ ಕೊಟ್ಟಿದ್ದಾರೆ 100% ಇಂತ ಕಂಪನಿಗೆ ನಾನು ಜಾಯಿನ್ ಆಗಿದ್ದೀನಿ ಅಂತ ನಾನು ಹೆಮ್ಮೆ ಪಡ್ತಾ ಇದ್ದೀನಿ. ಯಾಕೆ ಗೊತ್ತಾ, ನಾನು ಬಿ ಎಚ್ ಎನ್ ಎಲ್ ಎಂಪ್ಲಾಯ್ ಆಗಿತ್ತು. ಹಾಗಾಗಿ ಅದ್ರ ಜೊತೆಗೆ 7-8 ಇಯರ್ಸ್ ನಾನು ಬಿ ಎಚ್ ಎನ್ ಎಲ್ ಜೊತೆಗೆ ಡಿ ಎಚ್ ಎನ್ ಪ್ರತಿಯೊಬ್ಬರಿಗೂ ಗೊತ್ತಿತ್ತು ಆಲ್ಟರ್ನೇಟ್ ಇನ್ಕಮ್ ಬೇಕೇ ಬೇಕು ಅಂತ. ಅದಕ್ಕೋಸ್ಕರ ನಾನು ಡಿ ಎಚ್ ಎನ್ ಕಂಪನಿ ಯೂನಿಟ್ ಪ್ರಾಡಕ್ಟ್ ಮತ್ತೆ ಜನರಲ್ ಕಂಪನಿ ಅಂತ ಗೊತ್ತಾಗಿತ್ತು ನನಗೆ. ಹಾಗಾಗಿ ನಾನು ಸೂಚವಾರ ಮಾಡಿಕೊಂಡು ಇದರಲ್ಲಿ ಕಂಟಿನ್ಯೂಸ್ ಆಗಿ ಈಗ 3 ಇಯರ್ಸ್ ಇಂದ ನಾನು ಫುಲ್ ಫ್ಲೆಜ್ ಅಲ್ಲಿ ಡಿ ಎಚ್ ಎನ್ ಅಲ್ಲಿ ಇದ್ದೀನಿ. ಹಾಗಾಗಿ ಸ್ಟಾರ್ ಏಜೆಂಟ್, ರೂಬಿ, ಡೈಮಂಡ್ ಪ್ರತಿಯೊಂದು ಸಕ್ಸಸ್ ಆಗಿರೋದು ನಾನು. ನೆಕ್ಸ್ಟ್ ನನಗೆ ಆಗಣ್ಣವರ 2:45 ಸಕ್ಸಸ್ ಸ್ಟೋರಿ ಬೇಕು. ಇದರಿಂದ ನಾನು ಬೈಕ್, ಕಾರು, ಮನೆ ಮತ್ತೆ ಫೈನಾನ್ಷಿಯಲ್ ಫ್ರೀಡಮ್ 100% ಆಗಿದ್ದೀನಿ. ಹಾಗಾಗಿ ಡಿ ಎಚ್ ಎನ್ ಪ್ಲಾಟ್ಫಾರ್ಮ್ ಇದೆಯಲ್ಲ, ದಿಸ್ ಇಸ್ ದ ಗ್ರೇಟೆಸ್ಟ್ ಪ್ಲಾಟ್ಫಾರ್ಮ್ ಇನ್ ದ ವರ್ಲ್ಡ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದ್ರೆ ನಮ್ಮ ಕೈಯಲ್ಲಿ ಪ್ರಾಡಕ್ಟ್ ಇರೋದ್ರಿಂದ 100% ನಾವು ಇದನ್ನ ಡಿಸ್ಟ್ರಿಬ್ಯೂಟರ್ ಆಗಿ ತಗೊಂಡು ಫೈನಾನ್ಷಿಯಲ್ ಫ್ರೀಡಮ್ 100% ಆಗ್ಬೋದು ಅಂತ ಹೇಳ್ತಾ ನನ್ನ ಸಕ್ಸಸ್ ಎಲ್ಲ ಮುಗಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನನ್ನ ಹೆಸರು ಗಂಗಾಧರಯ್ಯ ಹಿರೇಮಠ ಅಂತೇಳಿ ಕೊಪ್ಪಳದಿಂದ ಬಂದಿದ್ದೀವಿ. ಡಿ ಎಚ್ ಎನ್ ಒಳಗೆ ನಾವು ಮಾಡೋ ಕೆಲಸ ಏನಿಲ್ಲ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ನಾವು ಅದ್ರ ಒಳಗೆ ಹೋದ್ರೆ ಮಾಡೋ ಕೆಲಸ ಏನಿಲ್ಲ. ನಾವು ಹೊರಗಡೆ ಇದ್ರೆ ತುಂಬ ಕೆಲಸ ಮಾಡಬೇಕು ಅಂತ ಅನಿಸ್ತದೆ. ಅದ್ರೊಳಗೆ ಹೋಗ್ಬೇಕಂದ್ರೆ ಏನಂದ್ರೆ ಡಿ ಎಚ್ ಎನ್ ಅನ್ನು ನಾವು ವಸ್ತುಗಳನ್ನು ಮೊದಲ ಉಪಯೋಗಿಸ್ಬೇಕು, ಅದನ್ನು ಅನುಭವಿಸ್ಬೇಕು, ನಮಗಾಗಿರೋ ಅನುಭವವನ್ನು ಇನ್ನೊಬ್ಬರ ಹತ್ರ ಹಂಚ್ಕೋಬೇಕು. ಇಷ್ಟು ಬಹಳ ಸಿಂಪಲ್ ಮತ್ತು ಸರಳವಾಗಿರುವಂತದ್ದು ಬಿಸಿನೆಸ್ ಇದೆ. ಅದರ ಮೂಲಕ ನಮ್ಮ ಟೀಮ್ ಅನ್ನ, ಜನರನ್ನ ನಾವು ಕಂಡಿದ್ದೀವಿ. ಬಹುಶಃ ನಮ್ಮ ತಂದೆ ತಾಯಿಗಳು ನಮಗೆ ಇದರಲ್ಲಿ ಹೇಗೆ ಬಿಸಿನೆಸ್ ನಲ್ಲಿ ಮುಂದೆ ಬರ್ಬೇಕಂತ ಹೇಳಿಕೊಡ್ಲಿಲ್ಲ. ಅವ್ರು ನಮಗೆ ಶಿಕ್ಷಣವನ್ನು ನೀಡಿದ್ರು, ನಮ್ಮನ್ನು ಬೆಳೆಸಿದ್ರು. ಆದ್ರೆ ಡಿ ಎಚ್ ಎನ್ ಈಗ ನಾವು ಅಪ್ಲೈ ಅಂತ ಏನ್ ಹೇಳ್ತೀವಿ, ಅವರು ನಮ್ಮ ತಂದೆ ತಾಯಿಗಿಂತ ಹೆಚ್ಚಾಗಿ ನಮಗೆ ಜ್ಞಾನವನ್ನ, ಮಾರ್ಗದರ್ಶನವನ್ನ, ಸಲಹೆ ಸೂಚನೆಗಳನ್ನ, ನಾವು ಹೇಗೆ ಇರಬೇಕು, ಹೇಗೆ ಮಾತಾಡಬೇಕು, ಹೇಗೆ ಇರುವಿಕೆಯ ಮೂಲಕ ನಮ್ಮ ಬಿಸಿನೆಸ್ ಅನ್ನ ಅಭಿವೃದ್ಧಿ ಪಡಿಸ್ಬೇಕಂತ ಹೇಳ್ಕೊಟ್ಟಿದ್ದಾರೆ. ಅದ್ರ ಮೂಲಕ ನಮ್ಮ ಯಶಸ್ ಅನ್ನ ಗಳಿಸ್ಕೊಂಡಿದ್ದೀವಿ. ತಾವು ಕೂಡ ಈ ಯಶಸ್ ಅನ್ನ ಪಡ್ಕೊಳ್ಬೇಕು ಅಂತ ಹೇಳ್ತಾ ತಮ್ಮನ್ನ ಈ ಡಿ ಎಚ್ ಎನ್ ಸ್ವಾಗತ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಗುಡ್ ಮಾರ್ನಿಂಗ್. ಎಲ್ಲ ಜೋಶ್ ಅಲ್ಲಿ ಅಂದ್ರೆ ಹೇಳಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಆ ಜೋಶ್ ಅಲ್ಲಿ ನೀವು ಇದ್ರೆ ಮಾತ್ರ ಡಿ ಎಕ್ಸ್ ಅಲ್ಲಿ ರಿಯಲಿ ನೀವು ಬೆಳಿತೀರಿ ಅಂತ ಹೇಳ್ಬೋದು. ಯಾಕಂತಂದ್ರೆ ನಾನು ಕೂಡ ನಿಮ್ಮಲ್ಲಿದ್ದೆ, ನಿಮ್ಮ ಒಂದು ಒಂದು ಮೀಟಿಂಗ್ ಅಲ್ಲಿ ನಾನು ಬಂದು ಕೂರ್ತಾ ಇದ್ದೆ. ನನ್ನ ಫಸ್ಟ್ ಆಫ್ ಆಲ್ ನಾನು ಪರಿಚಯ ಮಾಡ್ಕೊಳ್ತೇನೆ. ನನ್ನ ಹೆಸರು ವೇಣುಗೋಪಾಲ್ ಅಂತೇಳಿ, ಶಿವಮೊಗ್ಗದವನು. ಲಾಸ್ಟ್ ಒಂದು 6 ಇಯರ್ಸ್ ಇಂದ ನಾನು ಡಿ ಎಕ್ಸ್ ಅಲ್ಲಿ ಇದ್ದೀನಿ. 2015 ಅಲ್ಲಿ ನಾನು ಜಾಯ್ನ್ ಆದೆ. ಇದೇ ತರ ನೀವೇನು ಹೊಸದಾಗಿ ಬಂದು ಡಿ ಎಕ್ಸ್ ಅಲ್ಲಿಗೆ ನಿಮಗೆ ನಿಮ್ಮ ಅಪ್ಲೈನ್ ಏನೋ ಸ್ಪಾನ್ಸರ್ ಕರ್ಕೊಂಡು ಬಂದು ಕೂತು ಕೂರಿಸಿರ್ತಾರೆ. ಅದೇ ರೀತಿ ನಾನು ಬಂದು ಕೂರ್ತಾ ಇದ್ದೆ. ನಂಬರ್ ಆಫ್ ಮೀಟಿಂಗ್ಸ್ಗಳಿಗೆ ನಾನು ನಿಮ್ಮ ಥರ ಬಂದು ಕೂರ್ತಾ ಇದ್ದೆ. ಬಟ್ ಯಾವುದು ಕೂಡ ಪ್ಲಾನ್ ಇರಲಿಲ್ಲ, ಯಾವುದು ಕೂಡ ಇದೇನು ಅಂತ ಗೊತ್ತಿರಲಿಲ್ಲ. ಈ ಹೆಲ್ತ್, ವೆಲ್ತ್ ಮತ್ತು ಹ್ಯಾಪಿನೆಸ್ ಕಾನ್ಸೆಪ್ಟ್ ಏನಂತೇಳಿ ನಾನು ಈ ಕಂಪ್ನಿಗೆ ಬಂದಮೇಲೆ ಗೊತ್ತಾಗಿತ್ತು. ಸೊ ಮೆನಿ ನಂಬರ್ ಆಫ್ ನೆಟ್ವರ್ಕ್ ಕಂಪ್ನೀಸ್ಗಳನ್ನ ನಾನು ಮಾಡಿದೆ, ಮೆನಿ ಜಾಬ್ಗಳನ್ನ ಮಾಡಿದೆ. ಎಲ್ಲೂ ಕೂಡ ನನಗೆ ಫೈನಾನ್ಷಿಯಲ್ ಕಡಿಸಲಿಕ್ಕಿಲ್ಲ ಹೆಲ್ತ್ ಪ್ರಾಬ್ಲಮ್ಗೆ. ಸೊ ಹೆಲ್ತ್ ಪ್ರಾಬ್ಲಮ್ ಇಂದ ಏನಾಯ್ತು, ಮತ್ತೆ ನಾನು ವಾಪಸ್ ನನ್ನ 0 ಸ್ಟೇಜಿಗೆ ಬಂದ್ಬಿಟ್ಟೆ. ಸೊ ಹಾಗಾಗಿ ನಮ್ಮ ನಾವು ರಿಯಲಿ ನಾವು ಈ ಕಂಪ್ನಿಗೆ ಒಂದು ಕೆಲಸ ಬೆಳ್ಳಬೇಕು. ನಮ್ಮನ್ನ ಬೆಳೆಸಿದಂತ ಲೀಡರ್ಸ್, ನಮ್ಮ ಮಾತೆ ಸರ್ ಇರ್ಬೋದು, ನಮ್ಮ ಪ್ರವೀಣ್ ಸರ್ ಇರ್ಬೋದು, ನಮ್ಮ ಸ್ಪಾನ್ಸರ್ ಶಶಿಕುಮಾರ್, ನಂತರ ನಮ್ಮ ಗ್ರೇಟ್ ಸ್ಪಾನ್ಸರ್ ಐಸಿಕ್ ಶೆಟ್ಟಿ ಸರ್ ಇದ್ದಾರೆ. ಇವತ್ತು ಅವರ ಒಂದು ಸ್ಪೀಚ್, ಅವರ ಒಂದು ಈ ಏನು ಟೆಸ್ಟಿಮೋನಿಯಲ್ಸ್, ಕೆಲವೊಂದು ಈ ಪ್ರಾಡಕ್ಟ್ ಅನ್ನ ಬೆನಿಫಿಟ್ಸ್ ನಮ್ಗೆ ಏನ್ ಕೊಟ್ಟಿದ್ದಾರೆ ಅದ್ಭುತ. ಇವತ್ತು ಜಗತ್ತಿನಲ್ಲಿ ನಿಮ್ಗೆ ಸಂಜೀವಿನಿ ಅಂತ ಹೇಳಿದ್ರೆ ನಿಮ್ಗೆ ಇನ್ನೊಂದು ಜೀವಮಾನ ಕೊಡ್ತಾರೆ ಅಂತ ಹೇಳಿದ್ರೆ ಡಿ ಎಕ್ಸ್ ಅನ್ನು ವಸ್ತುಗಳಾಗಿರ್ತದೆ, ಡಿ ಎಕ್ಸ್ ಅನ್ನು ಉತ್ಪನ್ನಗಳಾಗಿರ್ತದೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇವತ್ತು ಯಾರಿಗೂ ಕೂಡ ಬೇಡ ಅಂತ ಇಲ್ಲ. ಎವ್ರಿ ಈಚ್ ಅಂಡ್ ಎವ್ರಿ ಪರ್ಸನ್ ಅಂದ್ರೆ ಮನೇಲಿ ಈಚ್ ಅಂಡ್ ಎವ್ರಿ ಫ್ಯಾಮಿಲಿ ಇದು ಡಿ ಎಕ್ಸ್ ಅನ್ನು ಪ್ರಾಡಕ್ಟ್ಸ್ಗಳು ಬಳಕೆ ಬೇಕೇ ಬೇಕು. ಇಲ್ಲ ಅಂತಂದ್ರೆ ಫ್ಯೂಚರ್ ತುಂಬಾ ಕಷ್ಟ ಇದೆ. ನೆಕ್ಸ್ಟ್ ಜನರೇಷನ್ ತುಂಬಾ ಪ್ರಾಬ್ಲಮ್ಗಳಿಗೆ ಹೋಗ್ತಾರೆ, ಕಾಯಿಲೆಗಳಿಗೆ ಬರ್ತಾರೆ. ನಂಬರ್ ಆಫ್ ಪ್ರಾಬ್ಲಮ್ಸ್ಗೆ ಹೋದಾಗ ಸೊಲ್ಯೂಷನ್ ಇರೋದಿಲ್ಲ. ಡಿ ಎಕ್ಸ್ ಇಂದ ಸೊಲ್ಯೂಷನ್ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಸೊ ನಾನು ಈಗ ಸ್ಟಾರ್ ಡೈಮಂಡ್ ಆಗಿ ಈಗ ಕಂಪ್ನಿಯಲ್ಲಿ ನಾನು ರನ್ನಿಂಗ್ ಅಲ್ಲಿ ಇದ್ದೀನಿ. ಸೊ ನಾನು ಇಲ್ಲಿ ಅಚೀವ್ಮೆಂಟ್ ನಾನು ಸ್ಟಾರ್ ಏಜೆಂಟ್ ಇಂದ ನನ್ನ ಒಂದು ಯಾವ ರೀತಿ ಬೆಳೆಸ್ತಾ ಬಂದ್ರು ನಮ್ಮ ಎಲ್ಲಾ ಲೀಡರ್ಸ್ ಗೆ ನಾನು ಯಾಕ್ಸೆಪ್ಟ್ ಹೇಳ್ತಾ ನೀವು ಕೂಡ ಇದೇ ರೀತಿ ಬೆಳೆಯಿರಿ ಅಂತ ಹೇಳ್ತಾ ಹೆಲ್ತ್ ಅನ್ನ ಕಂಡ್ಕೊಳ್ಳಿ, ಹೆಲ್ತ್ ಅನ್ನ ಪಡೀರಿ, ನೆಮ್ಮದಿಯನ್ನ ಪಡೀರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಶಿವಮೊಗ್ಗ ನನಗೆ ಏನಪ್ಪ ಇಲ್ಲಿ ಫಸ್ಟ್ ಗೊತ್ತಾಯ್ತಂದ್ರೆ
ನನಗೆ ಏನು ಗೊತ್ತಾಯ್ತು ಅಂತ ಹೇಳಿದ್ರೆ ಫಸ್ಟ್ ಪ್ರೀತಿ ಸಿಕ್ತು, ಒಂದು ಫ್ರೆಂಡ್ಶಿಪ್ ಸಿಕ್ತು, ಬಟ್ ಅಪ್ಲೈನ್ ಸಪೋರ್ಟ್ ತುಂಬಾ, ಈ ಕಂಪ್ನಿ ಸಪೋರ್ಟ್ ಸಿಸ್ಟಮ್ ಆಲ್ ಇಲ್ಲಿ ಎಲ್ಲ ಲೀಡರ್ಸ್ ಮುಂಗಡಿದ್ದಾರೆ, ಎಲ್ಲ ನಮಗೆ ಟೈಮ್ ಇಲ್ಲ, ನಮಗೆ ಟೈಮ್ ಇಲ್ಲ ಅದಕ್ಕೆ. ಬಟ್ ನಾನು 25% ಒಂದು ಏಷ್ಯಾ ತಿರುಗಿದ್ದೀನಿ ಬಿಫೋರ್ 92 ಇಂದ ಜಾಬ್ ಮಾಡಿದ್ದಾರೆ. ಈ ವ್ಯಕ್ತಿ ನನಗೆ ಸಿಕ್ಕಿಲ್ಲ, ಇಲ್ಲಿ ಎಷ್ಟು ಸನ್ಮಾನ, ಎಷ್ಟು ಖುಷಿ. ನಾನು ಆಲ್ ಫ್ಯಾಮಿಲಿ ನನ್ನ ಚಿಲ್ಡ್ರನ್ಸ್ ಎಲ್ಲ ಇದ್ದಾರೆ, ಎಲ್ಲ ನೋಡಿದ್ದೀರ ಕುಡಿದಿರೋದಿಲ್ಲ, ಡ್ಯಾನ್ಸ್ ಮಾಡಿದ್ರು. ಅದಕ್ಕೆ ಎಲ್ಲರೂ ಒಂದು ಔಟಾಡ್ತಾ ಇದ್ದೆ, ನನಗೆ ಖುಷಿ. ಬಟ್ ಆರೋಗ್ಯನೂ ಸಿಕ್ತು, ನನಗೆ ಅಲರ್ಜಿ ಅಸ್ತಮಾಯಿತು 15 ಇಯರ್ಸ್ ಇಂದ, ಅದು ನನಗೆ ಕ್ಯೂರ್ ಆಗಿದೆ. ಏನಪ್ಪ ಅಂದ್ರೆ ಜೊತೆಯಲ್ಲಿ ಈಗ ಹಿಂಗೆ ಬರ್ತಾ ಕನ್ವರ್ಟ್ ಆಗಿದೆ, ಈಗ ಸ್ಟಾರ್ ಏಜೆಂಟ್ ಇಂದ ರೂಬಿ ಆಗಿ ಡೈಮಂಡ್ ಆಗಿದ್ದೀನಿ. ಈಗ ನನ್ನ ಮಗಳು ಈಗ ಸ್ಟಾರ್ ರೂಬಿ ಆಗಿದ್ದಾರೆ. ಮಗನಿಗೆ 18 ವರ್ಷ ಆಗುತ್ತೆ, ಅವನು ಬರ್ತಾನೆ ನೆಕ್ಸ್ಟ್ ಅಡ್ವಾನ್ಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. Good morning, President. Good morning, Manitor. I am Zulefa Sahil from Shimoga. I am studying Bachelor's in Surgery in Sharavati Dental College and Hospital, Shimoga. Just 2 days, I achieved Star Rookie status here. I am really very happy, I am really very happy that I am getting all this love, this support, this happiness here. One thing I realized that ಎಷ್ಟೇ ಓದ್ಕೊಂಡ್ರು, ಎಷ್ಟೇ ಅಂಡರ್ ಗ್ರಾಜ್, ನಾವು ಫಸ್ಟ್ ಅಂಡರ್ ಗ್ರಾಜ್ಯುಯೇಷನ್ ಮಾಡ್ತೀವಿ, ದೆನ್ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡ್ತೀವಿ, ದೆನ್ PhD ಮಾಡ್ಕೊಂಡ್ರು ಕೂಡ, ಯಾವ ದೊಡ್ಡ ಯೂನಿವರ್ಸಿಟಿಯಲ್ಲಿ ಜಾಬ್ ಮಾಡಿದ್ರು ಕೂಡ ಇಷ್ಟು ಸನ್ಮಾನ, ಇಷ್ಟು ಖುಷಿ. ಯುನೋ ದಿಸ್ ಹ್ಯಾಪಿನೆಸ್ ಇಸ್ ರಿಯಲಿ ಎಲ್ಲೂ ಕಳಿಸಿನ ಸಾಧ್ಯ ಇಲ್ಲ. ಓನ್ಲಿ ಪಾಸಿಬಲ್ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್. ಇಟ್ ಇಸ್ ರಿಯಲಿ ಓನ್ಲಿ ಪಾಸಿಬಲ್ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್. ಆಲ್ ದ ಸಪೋರ್ಟ್ ಫ್ರಮ್ ದ ಅಪ್ಲೈಡ್ ಇನ್ ಲೀಡರ್ಸ್ ಇನ್ ಎವ್ರಿ ಕ್ಲಾಸಲ್ಲಾದ್ರೂ ಕಾಲೇಜಲ್ಲಾದ್ರೂ ಟೀಚರ್ಸ್ ಎಷ್ಟಂತ ಕರೀತಾರೆ, ಮುಂದೆ ಬಾ ಓದು ಓದು ಅಂತ. ನಾವು ಬಂದಿಲ್ಲ ಅಂದ್ರೆ ಬಿಟ್ಬಿಡ್ತಾರೆ. ಆದ್ರೆ ಇಲ್ಲಿ ನಾವು ಎವ್ರಿ ಟೈಮ್ ಆಲ್ ದ ಲೀಡರ್ಸ್, ಆಲ್ ದ ಕೋ ವರ್ಕರ್ಸ್, ಎವ್ರಿ ಒನ್ ವಿಲ್ ಬಿ ಸಪೋರ್ಟಿಂಗ್, ಎವ್ರಿ ಒನ್ ವಿಲ್ ಬಿ ವಾಂಟಿಂಗ್. ಕಾಂಪಿಟೇಷನ್ ಇದ್ರೂ ಕೂಡ ಎಲ್ಲರೂ ಜೊತೆಗೆ ಮುಂದೆ ಹೋಗೋಣ ಅಂತ ಇಲ್ಲಿ ಇದು ಮಾಡ್ತಾರೆ. ಅದೊಂದು ದಟ್ ನೇಚರ್, ದಟ್ ಥಿಂಗ್ ಇಸ್ ರಿಯಲಿ ವೆರಿ ಇಂಪಾರ್ಟೆಂಟ್ ಹಿಯರ್. ಅಂಡ್ ಅದರ್ ಥಿಂಗ್ ಇಸ್, ಈಗ ನಮಗೆ ಒನ್ ಥಿಂಗ್ ರಿಯಲೈಸ್ ಆಯ್ತು. ನಾವು ಏನೆಲ್ಲ ಈಗ ಜಗತ್ತಲ್ಲಿ ನಡೀತಾ ಇದೆ ಅಂದ್ರೆ ಕ್ರುಯಾಲಿಟಿ ಇದೆ, ತುಂಬಾ ಇದೆಲ್ಲ ಇದೆ. ನಾವ್ ಎಷ್ಟು ಹೇಳ್ತಾ ಇದೀವಿ ಗರ್ಲ್ಸ್ ಗೆ ಎಜುಕೇಟ್ ಮಾಡ್ಬೇಕು, ಬಾಯ್ಸ್ ಗೆ ಎಜುಕೇಟ್ ಮಾಡ್ಬೇಕು, ಇದೆಲ್ಲ ಆಗ್ತಿರೋ ಅನ್ಯಾಯ ಎಲ್ಲ ಸ್ಟಾಪ್ ಮಾಡ್ಬೇಕು ಅಂತ ಎಲ್ಲ ನಾವ್ ಹೇಳ್ತಾ ಇರ್ತೀವಿ. ಆದ್ರೆ ನನಗೆ ಅದು DHC ಥ್ರೂ ಮಾಡಬಹುದು ಅಂತ ಅನಿಸ್ತಾ ಇದೆ. ಹೇಗೆ ಅಂತ ಅಂದ್ರೆ, ಈಗ ನಮ್ಮ ಕಂಪನಿಯಲ್ಲಿ ಶೂನ್ಯ ಅಂತ ಬ್ಯೂಟಿಫುಲ್ ಬಂದು ಏನು ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರಿಂದ ಪಾಯಿಂಟ್ ಪಂಚಶೀಲ ಸ್ನಾಕ್ ಹೇಳಿದ್ರು, ಅದರಲ್ಲಿ ಐ ಶಾಲ್ ನಾಟ್ ಹಾಂಗ್ ಎನಿವನ್. ನಾನು ಈಗ ಜಾಯ್ನ್ ಆಗಿದ್ದೀನಿ, ನಾನು ಶೂನ್ಯ ಕಲ್ತ್ಕೊಂಡಿದ್ದೀನಿ, ನಾನು ಹೇಳ್ತಾ ಇದ್ದೀನಿ, ನಾನು ಯಾರಿಗೂ ಹಾರ್ ಮಾಡ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಅದೇ ತರ ಜಗತ್ತಲ್ಲಿ ಇರೋರು ಎಲ್ಲರೂ, ಎವ್ರಿ ಗರ್ಲ್, ಎವ್ರಿ ಬಾಯ್, ಈಚ್ ಅಂಡ್ ಎವ್ರಿ ಹ್ಯೂಮನ್ ಬೀಯಿಂಗ್ ಅದನ್ನ ಅರ್ಥ ಮಾಡ್ಕೊಂಡ್ರೆ, ಅದನ್ನ ತಾನಾಗಿ ತಾನಿದ್ ಮಾಡ್ಕೊಂಡ್ರೆ, ಏನಾದ್ರೂ ಅನ್ಯಾಯ ಆಗ್ಲಿಕ್ಕೆ, ಏನಾದ್ರೂ ಯಾರಿಗಾದ್ರೂ ಹಾರ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ, ಏನಾದ್ರೂ ಪೀಸ್ ಹಾಳಾಗತ್ತ, ಶಾಂತಿ ಹಾಳಾಗತ್ತಾ, ಇಲ್ಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಅದು ಇಲ್ಲಿ ರಿಯಲೈಸ್ ಮಾಡಿದ್ದೀನಿ. ಎಲ್ಲರಿಗೂ ನಾವು ಇದನ್ನ ಕಲಿಸ್ಬೇಕು. ಈಚ್ ಅಂಡ್ ಎವ್ರಿ ಪರ್ಸನ್ ಎಕ್ಸೆಪ್ಟ್ ದಟ್ ಐ ಶಾಲ್ ನಾಟ್ ಹಾರ್ಮ್ ಎನಿವನ್, ಐ ಶಾಲ್ ನಾಟ್ ಟೇಕ್ ವಾಟ್ ಇಸ್ ನಾಟ್ ಮೈನ್. ಇದೆಲ್ಲ ಪಂಚಶೀಲ ಎಲ್ಲರೂ ಫಾಲೋ ಮಾಡಿದ್ರೆ ವಿ ಕ್ಯಾನ್ ಆಲ್ಸೋ ಅಲಾಂಗ್ ವಿತ್ ಅಚೀವಿಂಗ್ ಫೈನಾನ್ಷಿಯಲ್ ಫ್ರೀಡಮ್, ಅಲಾಂಗ್ ವಿತ್ ಅಚೀವಿಂಗ್ ಹ್ಯಾಪಿನೆಸ್, ಅಲಾಂಗ್ ವಿತ್ ಅಚೀವಿಂಗ್ ಆಲ್ ಅವರ್ ಸಕ್ಸೆಸ್, ವಿ ಕ್ಯಾನ್ ಆಲ್ಸೋ ಅಚೀವ್ ಪೀಸ್ ಇನ್ ದ ಸೊಸೈಟಿ, ವಿ ಕ್ಯಾನ್ ಆಲ್ಸೋ ಅಚೀವ್ ಪೀಸ್ ಇನ್ ದ ಕಂಟ್ರಿ. ದಟ್ ಇಸ್ ಅವರ್ ಲೈಫ್. ಅಂಡ್ ಐ ವಿಲ್ ಲೈಕ್ ಟು ಇಂಪ್ಲಿಮೆಂಟ್ ದಿಸ್ ಥಿಂಗ್ ಇನ್ ಟು ಯುವರ್ ಮೈಂಡ್, ದಟ್ ನಾವು ಎಲ್ಲರೂ ಪ್ರಾಸ್ಪೆಕ್ಟಿಂಗ್ ಮಾಡೋದು, ಪ್ರಾಡಕ್ಟ್ ಪ್ರಾಸ್ಪೆಕ್ಟಿಂಗ್ ಮಾಡಿದ್ರು, ನಾವು ಇದನ್ನ ಪ್ರಾಸ್ಪೆಕ್ಟ್ ಮಾಡೋಣ, ಈ ಪೀಸ್ ಅನ್ನು ನಾವು ಸ್ಪೆಂಡ್ ಮಾಡಬೇಕು ಟ್ರೈ ಮಾಡೋಣ. ಅಂಡ್ ಐ ಆಮ್ ವೆರಿ ಹ್ಯಾಪಿ, ಥ್ಯಾಂಕ್ ಯು ಫಾರ್ ಆಲ್ ಎವ್ರಿವನ್ ಸಪೋರ್ಟ್. ಗುಡ್ ಮಾರ್ನಿಂಗ್ ಎವ್ರಿವನ್. ಫಸ್ಟ್ ಆಫ್ ಆಲ್ ಅವರು ಸಕ್ಸಸ್ ಶೇರಿಂಗ್ ಅಂತ ಹೇಳಿದ್ರು, ವಿತೌಟ್ ಮೈ ಹಸ್ಬೆಂಡ್ ಮೈ ಸಕ್ಸಸ್ ವಿಲ್ ನಾಟ್ ಬಿ ಕಂಪ್ಲೀಟೆಡ್, ಸೊ ಐ ಜಸ್ಟ್ ಆಸ್ಕ್ ಯು ಟು ಸ್ಟ್ಯಾಂಡ್ ವಿತ್ ಮೀ. ಸೊ ಅವರು ನನ್ನ ಸಕ್ಸಸ್. DHN ಗೆ ನಾವು ಬರೋಕ್ಕೂ ಮುಂಚೆ ವಿವರ್ ಝೀರೋ. ಸೊ DHN ಕಂಪನಿಗೆ ಆ ಕೆಪಾಸಿಟಿ ಇದೆ ಝೀರೋ ಇಂದ ಹೀರೋ ಮಾಡೋ ಅಂತದ್ದು. ಸೊ ಅದನ್ನ ನಾವಿಲ್ಲಿ ನೋಡ್ತೀವಿ. ಸೊ ನಾವು ಕಂಪ್ನಿಗೆ ಬರಕ್ ಮುಂಚೆ ಝೀರೋ ಆಗಿದ್ದು, ಅಂದ್ರೆ ಐಡೆಂಟಿಟಿ ವಾಸ್ ನಾಟ್ ದೇರ್. ಬಟ್ ಈಗ ಪ್ರತಿಯೊಂದು ಸ್ಟೇಜ್ ಅಲ್ಲೂ ಕೂಡ ಒಂದು ಐಡೆಂಟಿಟಿ ಸಿಗ್ತಾ ಇದೆ.
might be of the hosting agirbodu, programs agirbodu. Now we have achieved the star rupee agirbodu. Shunidhi International Foundation, I am a council member, he is a coordinator. So ella ondu success ana kottiddu DXN mulaka. Now DXN join aagale idella saadhya agiddu. And women anta bandre pratiyobba women ku illi n number of opportunities ide. Nimge bere yavade field ge hodrunu alli namge 100% security irala. Heavy competition irutte. I mean here also we have competition, but ಇಲ್ಲಿ ಸಪೋರ್ಟ್ ಅಂತ ನಾವು ಹೋಗ್ತೀವಿ. ಇಲ್ಲಿ ಖಾಲಿ ಅಳಿಯೋರಿಲ್ಲ, ನಮ್ಮ ಜೊತೆ ಬೆಳೆಯುವಂತಾರೆ ಇದ್ದಾರೆ. ನಾವು ಸಕ್ಸಸ್ಫುಲ್ ಪೀಪಲ್ ಜೊತೆ ಇಲ್ಲಿ ವರ್ಕ್ ಮಾಡ್ತಿದ್ವಿ. 100% ವುಮೆನ್ ಗೆ ಸೆಕ್ಯೂರ್ ಇರುವಂತ ಕಂಪನಿ ಅಂದ್ರೆ ನಮ್ಮ ಡಿಎಕ್ಸ್ಎನ್ ಕಂಪನಿ ಅಂತ ಹೇಳಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಸೊ ವುಮೆನ್ ಅಂತ ಬಂದ್ರೆ ತುಂಬಾ ಹರ್ಡಲ್ಸ್ ಬರುತ್ತೆ ನಮ್ಗೆ. ಮೆನ್ ವುಮೆನ್, ಮೆನ್ ಇಸ್ ರೆಡಿ ಟು ಅಚೀವ್ ಎನಿಥಿಂಗ್, ಬಟ್ ವುಮೆನ್ ಅಂತ ಬಂದ್ರೆ ತುಂಬಾ ಪ್ರಾಬ್ಲಮ್, ಮನೆ, ಕರಿಯರ್, ಫ್ಯಾಮಿಲಿ, ಎಜುಕೇಶನ್ ಅಂತ. ಬಟ್ ತುಂಬಾ ಪ್ರೌಡ್ ಇಂದ ಹೇಳ್ತೀನಿ, ನನ್ನ ಅತ್ತೆ ಮಾವ ನನಗೆ ಪ್ರತಿಯೊಂದು ಆಸ್ಪೆಕ್ಟ್ ಅಲ್ಲೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರ ಒಂದು ಆಶೀರ್ವಾದದಿಂದ ನಾನು ಇದೆಲ್ಲ ಅಚೀವ್ ಮಾಡೋದಕ್ಕೆ ಸಾಧ್ಯ. ಅಂಡ್ ಐ ನೆವರ್ ಫೋರ್ಗೆಟ್ ಆಲ್ ದ ಸಪೋರ್ಟ್ ಆಫ್ ಆಲ್ ದ ಲೀಡರ್ಸ್. ಅವರು ನಮ್ಗೆ ಕೊಟ್ಟಂತ ಸಪೋರ್ಟು, ಅವ್ರಿಗೆ ನಮ್ಗೆ ಕೊಟ್ಟಂತ ಸ್ಟೇಜ್ ಇಂದಾನೆ ಇವತ್ತು ನಾವು ಸಕ್ಸಸ್ಫುಲ್ ಆಗಿ ನಿಂತಿರೋದು. ಡೆಫಿನೆಟ್ಲಿ ನೀವು ನಮ್ಮಲ್ಲಿ ಇಟ್ಟಿರೋಂತ ನಂಬಿಕೆನ ನಾವು ಯಾವತ್ತೂ ಸುಳ್ಳು ಮಾಡಲ್ಲ. ವಿ ವಿಲ್ ಅಚೀವ್ ದ ಬೆಸ್ಟ್ ಆಸ್ ಸೂನ್ ಆಸ್ ಪಾಸಿಬಲ್ ಅಂಡ್ ವಿ ಪ್ರಾಮಿಸ್ ಟುಗೆದರ್. ಥ್ಯಾಂಕ್ ಯು ಸರ್. ಸ್ಟೋರಿಯನ್ನ ನನ್ನೆಲ್ಲರೂ ಕೂಡ ಶೇರ್ ಮಾಡೋಣ.